ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಹಾಗಲಕಾಯಿಯಿಂದ ಪಲ್ಯವನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ ರೀತಿ ನೀವು ಪಲ್ಯ ಮಾಡಿಕೊಂಡ್ರೆ ಒಂದು ವಾರದಿಂದ 15 ದಿನಗಟ್ಟಲೆ ಕೆಡೋದಿಲ್ಲ, ತುಂಬ ಚೆನ್ನಾಗಿರತ್ತೆ. ಚಪಾತಿಗೆ ಹಾಗೆ ಅಕ್ಕಿ ಹಿಟ್ಟನ್ನು ಉಕ್ಕರಿಸಿ ಮಾಡ್ತೀವಲ್ಲ ರೊಟ್ಟಿಯನ್ನು, ಆ ರೊಟ್ಟಿಗೆ ತುಂಬ ರುಚಿಯಾದಂತಹ ಒಂದು ರೆಸಿಪಿ. ಹಾಗೆ ಅನ್ನಕ್ಕೂ ಕೂಡ ನೀವು ಸರ್ವ್ ಮಾಡ್ಬೋದು. ಈ ರುಚಿಯಾದಂಥ ರೆಸಿಪಿಯನ್ನು ಹೇಗೆ ಮಾಡೋದು, ಹಾಗೆ ಏನೇನು ತೊಗೊಂಡಿದ್ದೀವಿ ನೋಡೋಣ. ನಾನಲ್ಲಿ 1/2 ಕೆಜಿ ಆಗುವಷ್ಟು ಹಾಗಲಕಾಯನ್ನು ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ನೀರು ಆರಿದ ಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕೋ ಆ ರೀತಿ ಹೆಚ್ಚಿಕೊಳ್ಬಹುದು. ಇದರ ಜೊತೆಗೆ ನಾನು ಅದರಲ್ಲಿರುವಂಥ ಬೀಜವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೀಜ ಬೇಕು ಅನಿಸಿದರೆ ಬೀಜ ಹಾಕ್ಕೊಳ್ಳಿ, ಬೇಡ ಅನಿಸಿದರೆ ನಿಮಗೆ ಬೀಜವನ್ನು ತೆಗೆದುಬಿಟ್ಟು ಕೂಡ ಮಾಡ್ಕೊಳ್ಬಹುದು. ಬಟ್ ಈ ಬೀಜ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೆ ಬೆಂದಾದಮೇಲೆ ಕ್ರಂಚಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ಯಾವತ್ತೂ ಹಾಗಲಕಾಯಿ ಬೀಜ ಎಸ್ತೇ ಇಲ್ಲ, ಯಾವುದೇ ಗೊಜ್ಜಾಗಿರ್ಬೋದು ಅಥವಾ ಕರಿಗಳಾಗಿರ್ಬೋದು ಈ ರೀತಿ ಪಲ್ಯ ಆಗಿರ್ಬೋದು ಹಾಕ್ಕೊಳ್ತೀನಿ. ಸೊ ಇಲ್ಲ, ನಾನು ಕಹಿ ತೆಗೆದಿಲ್ಲ. ನಿಮಗೆ ಕಹಿ ಸ್ವಲ್ಪ ಕೂಡ ಬೇಡ ಅಂದರೆ ಸ್ವಲ್ಪ ಉಪ್ಪು ಅರಶಿನದ ಪುಡಿಯಲ್ಲಿ ಒಂದು 1/2 ಗಂಟೆ ನೆನೆಸಿ ಹಿಂಡಿ ತೆಕ್ಕೊಳ್ಬಹುದು. ನಾನು ತೆಗೆದೆ, ಹಾಗೆ ಮಾಡ್ತಾ ಇದ್ದೀನಿ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ತದನಂತರ ಒಂದು ಅಗಲವಾದಂತಹ ದಪ್ಪವಾದ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ತದನಂತರ 1/2 ಟೀಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿಬಿಟ್ಟು ಸಣ್ಣ ಉರಿಲೆ ಕಾಳೆಲ್ಲ ಕೆಂಪಾಗೋ ತನಕ ಹುರ್ಕೊಳ್ಳಿ. ಯಾಕಂದರೆ ಅದು ತುಂಬ ಕಹಿ ಇರೋದ್ರಿಂದ ಹಾಗಲಕಾಯಿ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೂ ನಾನು ಕಹಿ ಕೂಡ ತೆಗೆದಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ. ಹುರ್ಕೊಳ್ಬೇಕು ಕಾಳೆಲ್ಲ, ನೋಡಿ ಕೆಂಪಾಗ್ತಾ ಬರಬೇಕು. ಇಷ್ಟು ಕೆಂಪಾದಮೇಲೆ ಇದಕ್ಕೆ 2 ಒಣಗಿರೋ ಮೆಣಸಿನಕಾಯಿ, ಹಾಗೆ ಇದಕ್ಕೆ ಒಂದು 10 ರಿಂದ 15 ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಿಷ್ಟು ಹಾಕಿಬಿಟ್ಟು ಆ ಕರಿಬೇವು ಸೊಪ್ಪೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿ. ನಾನಲ್ಲಿ ಇಂಗು ಬೆಳೆಸಿದ್ದೀನಿ, ಇಂಗು ಬೇಡ ಅನ್ನೋರು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬಹುದು ಇಷ್ಟ ಇದ್ದವರು. ಒಗ್ಗರಣೆ ರೆಡಿಯಾದ ಮೇಲೆ ನಾವು ಮೊದಲೇ ತೊಳೆದು ಹೆಚ್ಚಿಟ್ಟಿರುವಂತಹ ಹಾಗಲಕಾಯಿ ಪೀಸ್ಗಳನ್ನು ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಅರಶಿನದ ಪುಡಿಯನ್ನು ಸೇರಿಸಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಅರಶಿನ ಎಣ್ಣೆ ಹಿಡಿಯೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ಉಪ್ಪು ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ರುಚಿ ನೋಡಿ ಮತ್ತೆ ಕೂಡ ಹಾಕ್ಕೊಳ್ಬಹುದು. ನೀಟಾಗಿ ಎಲ್ಲ ಕಡೆ ಉಪ್ಪು ಅರಶಿನದ ಪುಡಿ ಎಲ್ಲ ಹಿಡಿದಿದೆ. ಇದನ್ನು ನಾವು ಹಾಗಲಕಾಯಿ ಹಾಕ್ದಲ್ಲಿಂದ ಪಾತ್ರೆಗೆ ಅದನ್ನು ಕೊನೆಗೆ ನಾವು ಇಳಿಸ್ತೀವಲ್ವ, ಸ್ಟವ್ ಆಫ್ ಮಾಡ್ತೀವಲ್ಲ, ಅಲ್ಲಿ ತನಕ ಫ್ಲೇಮು ಸಿಮ್ಮಲ್ಲೇ ಇರಬೇಕು. ಸಣ್ಣ ಉರಿಲಿ ನಾವು ಬೇಯಿಸ್ಕೊಳ್ಬೇಕು. ನೀರು ಹಾಕ್ದೇ ಇದನ್ನು ಮುಚ್ಚಿಬಿಟ್ಟು ಒಂದು 20 ನಿಮಿಷ ಬೇಯಲಿಕ್ಕೆ ಬಿಡಿ. ಒಂದು ಕಡೆ ಬೇಯ್ತಾ ಇರಲಿ, ಇನ್ನೊಂದು ಕಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ, ಎಣ್ಣೆ ಬಿಸಿ ಹಚ್ಚಿದಂಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, ದೊಡ್ಡ ಚಮಚ ಏನಂತೀವಿ ಅದು, ಹಾಗೆ ಧನಿಯಾ ಎಷ್ಟು ತೊಗೊಳ್ತೀವೋ ಅದೇ ಪ್ರಮಾಣದಲ್ಲಿ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1/4 ಟೀಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು. ಸೊ ಮೆಂತ್ಯ ಕಾಳು ರುಚಿಗೆ ಹಾಕೋದು, ಕಹಿ ಏನು ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಹಾಕಿಬಿಟ್ಟೆ ಮಾಡಿ. ಸೊ ಇದನ್ನು ಸಣ್ಣ ಉರಿಲ್ಲೇ ಚೆನ್ನಾಗಿ ಒಂದು 4-5 ನಿಮಿಷ ಹುರ್ಕೊಳ್ಬೇಕು. ಕಾಳನ್ನು ನೀವು ಎಷ್ಟು ಚೆನ್ನಾಗಿ ಹುರಿತಿರೋ ಅದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಘಮ ಘಮ ಪರಿಮಳ ಬರುತ್ತೆ. ಸಣ್ಣ ಉರಿಲೆ ಚೆನ್ನಾಗಿ ಹುರಿದು ನೋಡಿ ಕೆಂಪಾಗ್ತಾ ಬಂದಿದ್ದಲ್ಲ, 90% ಅಷ್ಟು ಫ್ರೈ ಆಗಿದೆ. ಈ ಟೈಮಲ್ಲಿ ಒಂದು 6-7 ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ, ಹಾಗೆ ಒಂದು 6-7 ಬ್ಯಾಡಗಿ ಮೆಣಸಿನಕಾಯಿ ಕಲರ್ಗೆ, ನೀವು ನೋಡಿಕೊಂಡು ನಿಮಗೆ ಹೇಗೆ ಬೇಕು ಕಲರು ಮತ್ತು ಖಾರ ಆ ರೀತಿ ಹಾಕ್ಕೊಳ್ಬಹುದು. ಹಾಗೆ ಒಂದು 10 ರಿಂದ 15 ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಬರೀ ಗುಂಟೂರೇ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಬರೀ ಬ್ಯಾಡಗಿ ಕೂಡ ಹಾಕ್ಕೊಳ್ಬೋದು. ಬಟ್ ಹಾಗಲಕಾಯಿ ಪಲ್ಯ, ಗೊಜ್ಜು, ಕರಿ ಯಾವುದಕ್ಕೆ ಆಯಿತು, ಸ್ವಲ್ಪ ಖಾರ ಮುಂದೆನೇ ಇರಬೇಕು, ಖಾರ ಜಾಸ್ತಿನೇ ಇರಬೇಕು. ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1/2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಆ ಬಾಣಲಿಯಲ್ಲಿ ಇರುವಂಥ ಎಣ್ಣೆ ಪದಾರ್ಥ ಏನಿದೆ ಅದನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕೊಬ್ಬರಿ. ನೀಟಾಗಿ ಕೊಬ್ಬರಿ ಒಂದು ಒಳ್ಳೆ ರೀತಿ ಕೊಬ್ಬರಿ ಎಣ್ಣೆ ಫ್ಲೇವರ್ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಣಗಿರುವಂತಹ ಮಿಕ್ಸಿ ಜಾರಿಗೆ, ಅಂದರೆ ಮಿಕ್ಸಿ ಜಾರ್ ಹಸಿ ಇರಬಾರ್ದು, ಡ್ರೈಯಾಗೇ ಇರಲಿ, ಸೊ ಅದಕ್ಕೆ ಹುರಿದಿರುವಂತಹ ಕಾಳುಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ತದನಂತರ ಇಲ್ಲಿ 1/2 ಕಪ್ ಆಗುವಷ್ಟು ವಾಟೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವಾಟೆ ಹುಳಿ ಇದ್ದರೆ ವಾಟೆ ಹುಳಿಯನ್ನೇ ಸೇರಿಸ್ಕೊಳ್ಳಿ, ಇನ್ ಕೇಸ್ ವಾಟೆ ಹುಳಿ ಇಲ್ಲ ಅನ್ನೋರು ಹುಣಸೆ ಹಣ್ಣಾದರೂ ಸೇರಿಸ್ಕೊಳ್ಬಹುದು. ಹುಣಸೆ ಹಣ್ಣು ಸೇರಿಸ್ಕೊಳ್ಳೋರಾಗಿದ್ದರೆ ಮೊದಲೇ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಣಸ್ಬಿಟ್ಟು ನಾವು ಕೊಬ್ಬರಿ ಎಲ್ಲ ಹುರಿದ್ವಲ್ಲ ಆ ಟೈಮಲ್ಲೇ ಬಾಣಲಿಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳಿ, ತೇವಾಂಶ ಇದ್ದರೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇಷ್ಟು ಹುಣಸೆ ಹಣ್ಣು ಅಥವಾ ವಾಟೆ ಹುಳಿ ಬೇಕಾಗುತ್ತೆ, ಖಾರನ ಜಾಸ್ತಿ ಹಾಕಿರೋದ್ರಿಂದ ಹುಳಿ ಕೂಡ ಜಾಸ್ತಿನೇ ಬೇಕು. ಇದನ್ನು ಇವಾಗ ನೀರೇನು ಹಾಕ್ದೇ ಹಾಗೆ ಪುಡಿ ಮಾಡ್ಕೊಳ್ಬೇಕು, ತುಂಬ ಸ್ಮೂತಾಗಿ ಏನು ಪುಡಿ ಬೇಡ, ಹಾಗೆ ಸ್ಮೂತಾಗಿ ಪುಡಿ ಆಗೋದು ಇಲ್ಲ, ಯಾಕಂದರೆ ನಾವು ಒಣಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ತರಿತರಿಯಾಗಿ ಇರುತ್ತೆ. ಇವಾಗ ನಮಗೆ ಪಲ್ಯದ ಪುಡಿ ರೆಡಿ ಆಯಿತು, ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ.
ತದನಂತರ ನಾವು ಮೊದಲೇ ಬೇಯಲಿಕ್ಕೆ ಇಟ್ಟಿರುವಂತಹ ಹಾಗಲಕಾಯನ್ನ ಚೆಕ್ ಮಾಡ್ಕೊಳ್ಳೋಣ. ಒಂದು 20 ನಿಮಿಷ ಆಗಿದೆ, 20 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರತ್ತೆ, ಕಲರ್ ಅಲ್ಲಿ ಕೂಡ ಚೇಂಜ್ ಆಗಿರತ್ತೆ, ಹಾಗೆ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿದೆ ಅನ್ಸುತ್ತೆ. ಸೊ ಅಷ್ಟಾದ್ರೆ ಸಾಕಾಗುತ್ತೆ. ನೀವು ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದು 5 ನಿಮಿಷ 6 ನಿಮಿಷಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಯಾಕಂದ್ರೆ ನಾವು ನೀರು ಹಾಕದೆ ಬೇಯಿಸ್ತೀವಲ್ಲ ಅದಕ್ಕೋಸ್ಕರ. ಈ ರೀತಿ ಸ್ಪೂನಲ್ಲಿ ಕಟ್ ಮಾಡಿದಾಗ ಮೆತ್ತಗೆ ಕಟ್ ಆಗಬೇಕು. ಇಷ್ಟು ಬೆಂದ ಆದ್ಮೇಲೇ ನಾವು ಮೊದಲೇ ಪುಡಿ ಮಾಡಿಟ್ಟಿರುವಂತಹ ಪಲ್ಯದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನಾನು ಏನು ಪುಡಿ ಮಾಡಿದಿನೋ ಅಷ್ಟು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎತ್ತಿಟ್ಕೊಂಡು ಕೂಡ ಬಳಸಬಹುದು. ಇದನ್ನು ನೋಡಿ ಚೆನ್ನಾಗಿ ಎಲ್ಲ ಕಡೆ ಪ್ರತಿಯೊಂದು ಹಾಗಲಕಾಯಿ ಪೀಸ್ಗಳಿಗೂ ಮಸಾಲೆ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ. ನೀವು ಬೇಕಂದರೆ ಸ್ವಲ್ಪ ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಕಡಿಮೆ ಅನ್ನಿಸ್ತು ಅಂದರೆ ಮತ್ತೆ ಕೂಡ ಹಾಕ್ಕೊಳ್ಬಹುದು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿರೋದಾಯಿತು. ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮೊದಲೇ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ತದನಂತರ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ನಾನೊಂದು 1/2 ಕಪ್ ಆಗುವಷ್ಟೇ ಬೆಲ್ಲವನ್ನು ಹಾಕಿದ್ದೀನಿ, ಯಾಕಂದರೆ ಖಾರನೂ ಜಾಸ್ತಿ ಇದೆ, ಕಹಿ ಕೂಡ ಚೆನ್ನಾಗೇ ಇರುತ್ತೆ ಹಾಗಲಕಾಯಲ್ಲಿ, ಹಾಗೆ ಹುಳಿ ಕೂಡ ಜಾಸ್ತಿ ಹಾಕಿರೋದ್ರಿಂದ ಬೆಲ್ಲ ಕೂಡ ಇಷ್ಟು ಬೇಕಾಗುತ್ತೆ. ಬೆಲ್ಲ ಕಡಿಮೆ ಆದರೆ ಆಮೇಲೆ ತಿನ್ನಲಿಕ್ಕೆ ಆಗೋದಿಲ್ಲ. ನೋಡ್ಕೊಂಡು ನಿಮ್ಮ ಸಿಹಿಗೆ ಅನುಸಾರವಾಗಿ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬಹುದು. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗ್ಬಿಟ್ಟು ಸ್ವಲ್ಪ ನೀರಾಗಿದೆ ಅನಿಸುತ್ತೆ, ನೀಟಾಗಿ ಎಲ್ಲ ಕಡೆ ಬೆಲ್ಲ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಬೆಲ್ಲ ಹಾಕಿದ ಮೇಲೆ ಹೆಚ್ಚು ಕಡಿಮೆ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಮಗೆ ರುಚಿಯಾದಂತಹ ಪಲ್ಯ ರೆಡಿ. ನೀವು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು. ನಾನು ಚಪಾತಿ ಜೊತೆಗೆ ಮಾಡಿದ್ದೆ. ಇದನ್ನು ಏನು ಒಂದೇ ಸರಿ ಖಾಲಿ ಮಾಡಬೇಕನ್ನೋದಿನಿಲ್ಲ, ಇದು ಇರುತ್ತೆ, 1 ವಾರ 15 ದಿನಗಟ್ಟಲೆ ಕೆಡೋದಿಲ್ಲ. ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.